ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರಿ ನೌಕರರ ಸರಿಸಮಾನವಾದ ವೇತನ ಹಾಗೂ ಭತ್ಯೆಗಳನ್ನು ಮಂಜೂರು ಮಾಡುವುದರ ಜೊತೆಗೆ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೊಳಿಸಲು ಸರ್ಕಾರದ ಮೇಲೆ ಒತ್ತಡ ತರಬೇಕೆಂದು ಆಗ್ರಹಿಸಿ ನೌಕರರ ಸಂಘದ ಪದಾಧಿಕಾರಿಗಳು ಶಾಸಕ ಇಟಿ ರಾಮಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದರು. ರಾಜ್ಯದಲ್ಲಿ 5 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಸರ್ಕಾರಿ ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ನೌಕರರ ವೇತನ ಇತರೆ ಭತ್ಯೆಗಳಾಗಿದೆ. ಈಗಾಗಲೇ ಕೆಲವು ರಾಜ್ಯಗಳು ಕೇಂದ್ರ ಸರ್ಕಾರಿ ನೌಕರರ ವೇತನಕ್ಕೆ ಸರಿಸಮಾನವಾದ ವೇತನ ಸೌಕರ್ಯಗಳನ್ನು ಕಲ್ಪಿಸಿವೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಮುಂದಾಗಬೇಕಿದೆ. ಮುಂಬರುವ ಅಧಿವೇಶನದಲ್ಲಿ ಸರ್ಕಾರದ ಗಮನಕ್ಕೆ ತರಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ವೇತನದಾನವನ್ನ ಕೊಡಬೇಕು, ಮಂಜೂರಾತಿ ಮಾಡಿಕೊಡಬೇಕು ಅಂತಕ್ಕಂಥ ಮನವಿ ಕೊಟ್ಟಿದ್ದಾರೆ. ಆ ಮನವಿ ಸಮಂಜಸವಾಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಒಂದು ಕಡೆ ವೇತನದಾನವನ್ನ ಹೆಚ್ಚು ಮಾಡಬೇಕು ಅಂತ ಕೇಳೋದು ಒಂದು ಕಡೆ ಮನವಿ, ಮತ್ತೊಂದು ಕಡೆ ಕಾರ್ಯದಕ್ಷತೆಯನ್ನು ಕೂಡ ನಾವು ಸುಧಾರಣೆ ಮಾಡಿಕೊಳ್ಳೇಬೇಕು. ಎಲ್ಲ ರಂಗದಲ್ಲೂ ಕೂಡ ಅಂತಕ್ಕಂಥ ಮಾತನ್ನು ಹೇಳಿ ಕೂಡಲೇ ಇವತ್ತೇ ಈಗಲೇ ನನ್ನ ಒಂದು ಸೇಪಲಾಸನ್ನ. ಈ ಸಂದರ್ಭದಲ್ಲಿ ಬಿಇಒ ಮನಮೋಹನ್, ಇಒ ರವಿಕುಮಾರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹೂವಣ್ಣ, ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟೇಶ್, ನಿರ್ದೇಶಕರುಗಳಾದ ರಮೇಶ್, ಪ್ರಕಾಶ್, ಮಹೇಶ್, ಭರತೇಶ್, ಬಸವರಾಜು ಇತರರು ಹಾಜರಿದ್ದರು.